ಷಡ್ರಸ ಭೋಜನ ಅಂತ. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯಿ ಆರು ರಸಗಳಿಂದ ಕೂಡಿದಂಥ ಆಹಾರ ದ್ರವ್ಯಗಳನ್ನು ಹಿತಮಿತ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅನ್ನುವುದು ನಮ್ಮ ಆಹಾರದ ಕ್ರಮದಲ್ಲಿ ವಿಶೇಷವಾಗಿ ಹೇಳಿದೆ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಖಾದ್ಯಗಳನ್ನು ಯಾವ ರೀತಿಯಾಗಿ ಮಾಡ್ತೇವೆ ಅಂತೇಳಿ ತೋರಿಸ್ತಾ ಇರ್ತೇವೆ. ಹಾಗೆ ಇವತ್ತು ನಮ್ಮ ವಿಶೇಷವಾಗಿರುವಂಥ ಕಾನ್ಸೆಪ್ಟ್ ಅಂತ ಹೇಳಿದರೆ ಭೋಜನವನ್ನು ಯಾವ ರೀತಿಯಾಗಿ ಮಾಡ್ಬೋದು, ಅದರ ಕ್ರಮಗಳು ಯಾವ ರೀತಿ ಅಂತೇಳಿ. ಅದಕ್ಕೆ ವಿಶೇಷವಾಗಿರುವಂಥ ನಮ್ಮ ಹೆಸರೆಂತ ಅಂತೇಳಿದರೆ ಕದಳಿ ಪತ್ರ ಭೋಜನ ಅಂತೇಳಿ. ಹಾಗೆ ನಾವು ಮನೆ ಒಂದೇ ಎಲ್ಲ ಇದ್ದೇವೆ, ಊಟಕ್ಕೆ ಅಂತೇಳಿ ಕೂತಿದ್ದೇವೆ. ಕಾರ್ಯಕ್ರಮ ಎಂತ ಇಲ್ಲ, ಸಾಮಾನ್ಯವಾಗಿ ಮನೆಯಲ್ಲಿ ಮಾಡುವಂಥ ಐಟಮ್ಗಳನ್ನೇ ಮಾಡಿರುವಂಥದ್ದು, ಸ್ಪೆಷಲ್ ಅಂತೇಳಿ ಏನು ಮಾಡಲಿಲ್ಲ. ಹಾಗೆ ನಮ್ಮ ಜೊತೆ ವಿಶೇಷವಾಗಿರುವಂಥ ವ್ಯಕ್ತಿ ಇದ್ದಾರೆ, ಡಾಕ್ಟರ್ ಕೃಷ್ಣಮೂರ್ತಿ ಅಂತೇಳಿ. ಅವರು ಆಳ್ವಾಸ್ ಕಾಲೇಜಿನಲ್ಲಿ ಅವರು ಪ್ರೊಫೆಸರ್ ಆಗಿರುವಂಥವರು, ಆಯುರ್ವೇದದಲ್ಲಿ ವಿಶೇಷವಾಗಿ ಪಾಠವನ್ನು ಮಾಡ್ತಾರೆ. ಹಾಗೆ ಇವತ್ತು ನಾವು ಇದರ ಬಗ್ಗೆ ಇವರ ಜೊತೆ ಕೇಳಿಕೊಂಡು ಹಾಗೆ ಊಟ ಮಾಡುವಂಥ ಕ್ರಮಗಳು ಯಾವ ರೀತಿಯಾಗೆಲ್ಲ ಉಂಟು ಅಂತೇಳಿ ಇವತ್ತು ನೋಡಲಿಕ್ಕಿದ್ದೇವೆ. ಕದಳಿ ಪತ್ರ ಭೋಜನಕ್ಕೆ ನಾವು ಪಾಯಸ, ಮುಳ್ಳು ಸೌತೆ, ಬಾಳೆ ಹೂವಿನ ಪಲ್ಯ, ಮುಳ್ಳು ಸೌತೆ, ಎಳೆ ಮುಳ್ಳು ಸೌತೆಯ ಕೊಚ್ಚು ಸಳ್ಳಿ ಅಂತ ಹೇಳ್ತೇವೆ ನಾವು, ಮೊಸರು ಹಾಕಿದ್ದು, ಬಾಳೆ ದಿಂಡು ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳಿನ ಕೋಸಂಬರಿ, ಎಲೆಬರಿಗ ಸೊಪ್ಪಿನ ತಂಬುಳಿ, ಟೊಮೆಟೊ ಹಾಕಿದ ಸಾರು, ಸುವರ್ಣಗಡ್ಡೆಯ ಸಾಂಬಾರು ಅಥವಾ ಕುದಿಲು, ಕುಂಬಳಕಾಯಿಯ ಕಾಯಿ ಹುಳಿ ಅಥವಾ ಮೇಲೋಗರ, ನಂತರ ಮಜ್ಜಿಗೆ. ಡಾಕ್ಟ್ರೆ, ಈ ಬಾಳೆ ಎಲೆಯಲ್ಲಿ ಊಟ ಮಾಡಿ ನಾವು ಮಾಡುವಂತಹ ಕ್ರಮಗಳು, ಅದರ ಬಗ್ಗೆ ಇರುವಂತಹ ವಿಶೇಷತೆ ಅಂತ, ಅದಕ್ಕೆ ಪ್ರಾಮುಖ್ಯತೆ ಯಾಕೆ ಕೊಡ್ತಾರೆ ಅಂತ ಹೇಳುವಂಥದ್ದು. ನಮಸ್ಕಾರ. ಈಗ ಸಾಮಾನ್ಯವಾಗಿ ಒಂದು ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ನಾವು ತೆಗೆದುಕೊಳ್ಳುವ ಆಹಾರ ನಮ್ಮ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ನಿರ್ಧರಿಸ್ತದೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಆಹಾರಸ್ಯ ಪರಮ ಸೂಕ್ಷ್ಮೋ ಭಾವಃ ಸಾ ಮನೋಭವತಿ ಅಂತ. ನಾವು ತೆಗೆದುಕೊಳ್ಳುವ ಆಹಾರದ ಸಣ್ಣ ಅಂಶವೇ ಮನಸ್ಸಾಗಿ ರೂಪುಗೊಳ್ಳುತ್ತದೆ ಅಂತ. ಅದರ ಅರ್ಥ ನಾವು ಒಳ್ಳೆಯ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ರೂಢಿಸಿಕೊಳ್ಳಬೇಕು ಅಂತ. ಅಂಥದ್ದಲ್ಲಿ ಒಂದು ಕದಳಿ ಪತ್ರ ಭೋಜನ ಅಂದರೆ ಬಾಳೆ ಎಲೆಯ ಊಟಕ್ಕೆ ಬಹಳ ಮಹತ್ವ ಇದೆ. ಮೊದಲಿಗೆ ಬಾಳೆ ಎಲೆಯನ್ನು ಹೇಗೆ ಇಡುವುದು ಅನ್ನೋದರಿಂದ ಪ್ರಾರಂಭ ಆಗ್ತದೆ. ಕುಡಿ ಎಲೆ ಅಂದರೆ ಬಾಳೆಯ ಕೊಡಿ ಅಂತ ಹೇಳ್ತೇವೆ. ಅದನ್ನು ಎಡದ ಬದಿಯಲ್ಲಿ ಕೂತಾಗ ಎಡದ ಬದಿಯಲ್ಲಿ ಕೊಡಿ ಬಂದು ಬಲದ ಬದಿಯಲ್ಲಿ ದಂಟಿನ ಭಾಗ, ಕಡಿದ ತುಂಡಿನ ಭಾಗ ಬಂದರೆ ಅದು ಪ್ರಶಸ್ತ. ಇಂಥ ಬಾಳೆ ಎಲೆಗೆ ವಾತಪಿತ್ತಹರ ಗುಣ ಅಂದರೆ ದೇಹದಲ್ಲಿ ವಾತ ಮತ್ತು ಪಿತ್ತ ದೋಷ ಹೆಚ್ಚಾದಾಗ ಅದನ್ನು ಕಡಿಮೆ ಮಾಡುವಂತಹ ಗುಣ ಈ ಬಾಳೆಯ ಎಲೆಗೆ ಇದೆ. ಪಿತ್ತ ಪ್ರಶಮನದ ಜೊತೆಗೆ ಅಮ್ಲಪಿತ್ತ ಪ್ರಶಮನ, ನಾವು ಇವತ್ತು ಏನು ಹೇಳ್ತೇವೆ ಗ್ಯಾಸ್ಟ್ರೈಟಿಸ್, 3ರಲ್ಲಿ 1 ಇವತ್ತು ಗ್ಯಾಸ್ಟ್ರೈಟಿಸ್ ನಾವು ಕಾಣ್ತೇವೆ. ಅಂತಹ ಗ್ಯಾಸ್ಟ್ರೈಟಿಸನ್ನು ಕಡಿಮೆ ಮಾಡುವ ಗುಣ ಈ ಬಾಳೆ ಎಲೆಗೆ ಇದೆ. ಜೊತೆಗೆ ಬಾಳೆ ಎಲೆಯಲ್ಲಿ ಯಾವ ವಸ್ತುವನ್ನು ಹೇಗೆ ನಾವು ಪೇರಿಸಿ ಇಟ್ಟುಕೊಂಡು ಯಾವುದರ ನಂತರ ಯಾವುದನ್ನು ತೆಗೆದುಕೊಳ್ಳುತ್ತೇವೆ ಅನ್ನೋದರಿಂದ ನಮ್ಮ ಆರೋಗ್ಯದ ಮೇಲೆ ಅದು ಬಹಳವಾದಂಥ ಪರಿಣಾಮ ಬೀರ್ತದೆ. ಆದ್ದರಿಂದಲೇ ಆಹಾರ ಅಲ್ಲದೆ ಆಹಾರವನ್ನು ತೆಗೆದುಕೊಳ್ಳುವ ಕ್ರಮ ಮತ್ತು ಆಹಾರವನ್ನು ಯಾವುದರೊಂದಿಗೆ ತೆಗೆದುಕೊಳ್ಳುತ್ತೇವೆ ಅನ್ನೋದರಿಂದ ನಮ್ಮ ಆರೋಗ್ಯ ಅದರ ನಿರ್ಣಯ ಆಗ್ತದೆ. ಬಾಳೆಲೆ ಊಟ ಅಂತ ಹೇಳುವಾಗ ಅದರಲ್ಲಿ ಬಡಿಸುವಂಥ ಐಟಮ್ಗಳಿಗೆ ನಿರ್ದಿಷ್ಟ ಸ್ಥಳ ಅಂತ ಇರ್ತದೆ. ಬಾಳೆಯ ಕಡೆ ಬಾಳೆಗೆ ಎಡ ಬದಿಗೆ ಪಾಯಸವನ್ನು ಈಗ ಬಡಿಸಿದ್ದಾರೆ. ಹಾಗೆ ಇನ್ನು ಬಲ ಬದಿಗೆ ಪಲ್ಯವನ್ನು ಬಡಿಸ್ತಾರೆ. ಜೊತೆಗೆ ಕೋಸಂಬರಿ, ಕೊಚ್ಚು ಸೊಳ್ಳಿ, ಮೊದಲಿಗೆ ಉಪ್ಪು, ಎಲೆಯ ತುದಿಗೆ ಅದರ ಪಕ್ಕ ಉಪ್ಪಿನಕಾಯಿ, ಎಲೆಯ ಮಧ್ಯಭಾಗಕ್ಕೆ ಅನ್ನ ಬಡಿಸುವಂಥದ್ದು. ಆಹಾರ ತಯಾರು ಮಾಡುವ ಪಾತ್ರೆ ಮತ್ತು ಬಡಿಸುವ ಪಾತ್ರೆಗಳಿಗೆ ಅದರದ್ದೇ ಆದ ವೈಶಿಷ್ಟ್ಯ ಇದೆ. ಹಾಗೆ ಇವತ್ತು ಅನ್ನ ಬಡಿಸ್ತಾ ಇರುವಂಥದ್ದು ಬಿಸಿಮುಚ್ಚಲು ಅಂತ ನಾವು ಹೇಳ್ತೇವೆ. ಅದು ನಮ್ಮ ಮರದ ಬೇರುಗಳಿಂದ ತಯಾರಿಸುವಂಥದ್ದು. ಹಗುರವೂ ಇರಬೇಕು ಮತ್ತು ಬಾಳಿಕೆಯೂ ಬರಬೇಕು. ಹೆಚ್ಚಿನಂಶ ಇದು ಚೇರೆಯ ಮರ, ಆ ಮರದಿಂದ ತಯಾರಿಸಿದ ಒಂದು ತಟ್ಟೆ ಆಗಿರ್ಬೋದು. ತುಪ್ಪ ಬಲ ಬದಿಗೆ, ಆಗ ತಾನೇ ಕೊಯ್ದು ತಂದ ಬಾಳೆಲೆ, ಅದಕ್ಕೆ ಹಬೆ ಬರುವಂಥ ಅನ್ನ ಜೊತೆಗೆ ತುಪ್ಪ ಬಡಿಸಿದಾಗ ಆ ಬಾಳೆಯಿಂದ ಬರುವಂಥ ಒಂದು ಆಹ್ಲಾದಕರ ಪರಿಮಳ ಮತ್ತು ಜೊತೆಗೆ ಒಂದು ಆವಿ, ಅದು ನಮ್ಮ ಹಸಿವನ್ನು ಇನ್ನೂ ಜಾಸ್ತಿ ಮಾಡ್ತದೆ. ಎಲೆಯ ತುದಿ ಭಾಗಕ್ಕೆ ಹಪ್ಪಳ, ಸಂಡಿಗೆ, ರುಚಿಗಾಗಿ ಬಾಳ್ಕ, ಬಾಳೆಲೆ ಮತ್ತು ಬಾಳೆಲೆಯ ಜೊತೆಗೆ ನೀರಿಡುವುದು ಸಂಪ್ರದಾಯ. ಫ್ರೆಂಡ್ಸ್, ಇದೀಗ ಬಾಳೆ ಎಲೆಯಲ್ಲಿ ಯಾವ ರೀತಿ ಎಲ್ಲ ಬಳಸಬೇಕು ಅಂತ ಹೇಳುವಂಥ ವಿಷಯ ಈಗ ನಾವು ನೋಡಿದ್ದೇವೆ. ಇನ್ನೀಗ ಅದನ್ನು ಊಟ ಮಾಡುವಂಥ ಕೂಡ ಒಂದೊಂದು ಕ್ರಮ ಉಂಟು. ಹಾಗೆ ಈಗ ಬಾಳೆ ಎಲೆಯಲ್ಲಿ ಬಳಸಿ ಇನ್ನೀಗ ಊಟ ಮಾಡುವಂಥ ಕ್ರಮ ಉಂಟು, ಅದು ಯಾವ ರೀತಿಯಾಗಿ ಬಾಳೆ ಎಲೆಯ ಊಟ ಮಾಡುವಾಗ ಬಾಳೆಯ ಬಲಭಾಗದ ಕೆಳಗಿನ ತುದಿಯಲ್ಲಿ ಪಾಯಸವನ್ನು ಬಳಸುವಂತ ಕ್ರಮ. ಅದರಿಂದ ನಮ್ಮ ಕೈಗೆ ಮೊದಲ ಹಾಳ ಹತ್ತಿರದಲ್ಲಿ ಸಿಗುವಂತದ್ದೇ ಪಾಯಸ, ಅಲ್ಲಿಂದಲೇ ಪ್ರಾರಂಭ. ಅದಕ್ಕೆ ಕಾರಣವೂ ಇದೆ. ತುಂಬ ಸಮಯದವರೆಗೆ ಬಳಲಿ ಕುಳಿತಂತಹ ವ್ಯಕ್ತಿ ಊಟ ಮಾಡುವ ಮೊದಲು ಅವನ ನಾಲಿಗೆ ಗಂಟಲು ಎಲ್ಲ ಒಣಗಿರ್ತದೆ. ಅದಕ್ಕೆ ತೇವ ಮಾಡುವ ದೃಷ್ಟಿಯಿಂದ ಮತ್ತು ಕೂಡಲೇ ಅವನಿಗೆ ಶಕ್ತಿ ಕೊಡುವ ದೃಷ್ಟಿಯಿಂದ ಪಾಯಸ ಹೆಚ್ಚು ಪ್ರಶಸ್ತ. ಅದರಿಂದ ಪಾಯಸವನ್ನು ಸವಿದು ತಿಂತೇವೆ, ನಾವು ನೆಕ್ಕಿ ತಿಂತೇವೆ. ಊಟದ ವಿಷಯಕ್ಕೆ ಬಂದಾಗ ನನ್ನ ಅನುಭವ ನಾನು ಹೇಳ್ತೇನೆ. ಹಸಿದು ಬಂದಾಗ ಪಾಯಸ ತಿಂದರೆ ಯಾವುದೇ ಬಿಕ್ಕಳಿಕೆ ಅಂಥದ್ದು ಬರುವುದಿಲ್ಲ. ಆದರೆ ಉಪ್ಪು ಜಾಸ್ತಿ ಆದ ಯಾವುದಾದ್ರೂ ವ್ಯಂಜನಗಳು, ಹುಳಿ ಜಾಸ್ತಿ ಆದ ವ್ಯಂಜನಗಳು, ಖಾರ ಜಾಸ್ತಿ ಇರುವಂಥ ಐಟಮ್ಗಳು, ಆ ರುಚಿ ಕೊಡುವಂಥ ಪದಾರ್ಥಗಳು ಅತಿಯಾಗಿದ್ದರೆ ಯಾವುದೇ ಒಂದು ವ್ಯಂಜನದಲ್ಲಿ ಅದು ನಮಗೆ ಬಿಕ್ಕಳಿಕೆ ಅಂತ ಅನಿಸ್ತದೆ. ಇದೀಗ ಅನ್ನ ಬಳಸಿದ ಮೇಲೆ ನಾವು ತುಪ್ಪವನ್ನೆಲ್ಲ ಬಳಸಿಕೊಂಡು ಫಸ್ಟಿಗೆ ಊಟ ಮಾಡುವಂಥ ಕ್ರಮ, ಅದು ಹೇಗೆ ನಾವು ಶುರು ಮಾಡೋದು? ಯಾಕೆ ಅಂದರೆ ಆ ಬಿಸಿ ಬಿಸಿ ಅನ್ನವನ್ನು ಬಾಳೆಗೆ ಬಳಸಿ ಅದರಲ್ಲಿ ತುಪ್ಪವನ್ನು ಬಳಸ್ತೇವೆ, ಅದು ಯಾಕೆ ಹಾಗೆ ಮಾಡುವಂಥ ಕ್ರಮ? ಸಂಸ್ಕೃತದಲ್ಲಿ ಹೇಳ್ತೇವೆ ಘೃತಂ ಪಿತ್ತಾನಿಲಹರಂ ರಸಂ ಶುಕ್ರೌಜ ಸಾಂಪರಂ ಅಂತ. ತುಪ್ಪಕ್ಕೆ ವಾತ ಪಿತ್ತ ಈ ಎರಡು ದೋಷಗಳನ್ನು ಶಮನ ಮಾಡಿಸುವಂಥ ಗುಣ ಇದೆ. ಮೊದಲಿಗೆ ದೇಹದಲ್ಲಿ ವಾತ ಪಿತ್ತದ ಪ್ರಾದುರ್ಭಾವ ಅಂದರೆ ಹೆಚ್ಚು ಆಗಿರ್ತದೆ, ಅದನ್ನು ಕಡಿಮೆಗೊಳಿಸುವಂಥ ಗುಣ ತುಪ್ಪಕ್ಕಿದೆ. ಎರಡನೆಯದು, ತುಪ್ಪ ಸ್ವಾಭಾವಿಕವಾಗಿ ಒಳ್ಳೆಯ ಪರಿಮಳ ಬಾರುವಂಥದ್ದು, ಅದರಿಂದ ತೆಗೆದುಕೊಂಡ ಆಹಾರ ಹೆಚ್ಚು ರುಚಿಸ್ತದೆ. ಈ ಕಾರಣದಿಂದ ತುಪ್ಪದಿಂದ ಒಂದೆರಡು ತುತ್ತು ತುಪ್ಪದಿಂದ ಊಟ. ನಂತರದಲ್ಲಿ ಪಲ್ಯವನ್ನು ಸ್ವಲ್ಪ ತೆಗೆದುಕೊಂಡು ಒಂದು 3-4 ತುತ್ತು ಪಲ್ಯದೊಂದಿಗೆ ನಾವು ತೆಗೆದುಕೊಳ್ತಾ ಇದ್ದೇವೆ. ನಾವು ಎಲ್ಲರೂ ಕೂಡ ಆ ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಬಾಳೆ ಎಲೆಯಲ್ಲಿ ಬೇರೆ ಬೇರೆ ವ್ಯಂಜನಗಳನ್ನು ಬಳಸಿಕೊಂಡು ಊಟ ಮಾಡಿರೋರಾಗಿರ್ಬೋದು. ಅದೇ ಅದಕ್ಕೆ ಇರುವಂಥ ಆ ಪರ್ಟಿಕ್ಯುಲರ್ ಆಗಿರುವಂಥ ವಿಶೇಷತೆ ನಮಗೆ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಅದನ್ನು ತಿಳ್ಕೊಳ್ಳುವಂಥದ್ದು ಇವತ್ತು ನಮ್ಮ ಪ್ರಯತ್ನ ಅಂತೇಳಿ. ಆ ವಿಮರ್ಶೆಗಳು ಎಷ್ಟು ಬೇಕಾದರೂ ಮಾಡಿಕೊಳ್ಬೋದು, ಅಂದರೆ ಅದರಲ್ಲಿ ಹಳೆಗಾಲದಿಂದ ಇಲ್ಲಿಯವರೆಗೆ ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳು ಬಂದಿದೆ. ಹಾಗೆ ಅದನ್ನು ಇವತ್ತು ನಾವು ಯಾವ ರೀತಿಯಾಗಿತ್ತು, ಹಾಗೆ ಅದರಲ್ಲಿರುವಂಥ ವಿಶೇಷತೆಗಳನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪಲ್ಯದ ನಂತರ ತಂಬುಳಿಯ ಜೊತೆಗೆ ಊಟ ಮಾಡುವ ಕ್ರಮ. ನಾವೀಗ ಅನುಕೂಲಕ್ಕೋಸ್ಕರ ಬಾಳೆ ಎಲೆಯ ದೊನ್ನೆಗಳನ್ನು ಮಾಡಿ ದ್ರವ ವ್ಯಂಜನಗಳನ್ನು ಬಳಸಲಿಕ್ಕಾಗಿ ಇಟ್ಟುಕೊಂಡಿದ್ದೇವೆ. ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಲ್ಲಿ ದ್ರವ ರೂಪದ ವ್ಯಂಜನಗಳನ್ನು ಹಾಕಿಕೊಳ್ಳಲಿಕ್ಕೆ ಬಾಳೆಯಿಂದಲೇ ತಯಾರಿಸಿದ ದೊನ್ನೆಗಳನ್ನು ಉಪಯೋಗಿಸ್ತಾ ಇದ್ದರು. ಆದರೆ ಈಗ ದೊನ್ನೆ ತಯಾರು ಮಾಡುವ ಜನರ ಕೊರತೆಯಿಂದಾಗಿ ಗಿಣ್ಣಾಲುಗಳನ್ನು ಉಪಯೋಗಿಸ್ತಾರೆ. ಮೊದಲಿಗೆ ತಂಬುಳಿ ಅನ್ನುವ ಶಬ್ದದ ವ್ಯುತ್ಪತ್ತಿಯೇ ಹಾಗೆ, ತಂಪು ಹುಳಿ. ಮುಖ್ಯವಾಗಿ ಆಯಾಯ ದೇಶದಲ್ಲಿ, ಆಯಾಯ ಪ್ರಾಂತ್ಯದಲ್ಲಿ ಅಥವಾ ಆಯಾಯ ಕಾಲದಲ್ಲಿ ಸಿಗುವಂತಹ ಕುಡಿ ಅಥವಾ ಚಿಗುರು, ಎಲೆ, ಕಾಯಿಗಳನ್ನು ಉಪಯೋಗಿಸಿ ತಂಬುಳಿ ಮಾಡುವಂಥ ಕ್ರಮ. ಈ ತಂಬುಳಿ ನಮ್ಮ ಕರುಳಿನ ಚಯಾಪಚಯ ಕ್ರಿಯೆಯನ್ನು ಹೆಚ್ಚು ಮಾಡುವಂತಹ ಒಂದು ಒಳ್ಳೆಯ ಗುಣ ಇದೆ. ಜೊತೆಗೆ ಒಸಡುಗಳನ್ನು ಗಟ್ಟಿ ಮಾಡುವಂತಹ ಗುಣ. ಇಲ್ಲದ್ರೆ ತೆಗೆದುಕೊಂಡ ಆಹಾರ ಕೆಲವರಿಗೆ ಒಂದು ರೀತಿಯ ಒಗಡಿಗೆ ಅಂದರೆ ವಾಂತಿ ಬರುವಂತಹ ಸೆನ್ಸೇಷನನ್ನು ಉಂಟು ಮಾಡ್ತದೆ. ಇದೆಲ್ಲ ಗುಣಗಳನ್ನು ಶಮನ ಮಾಡುವ ಗುಣ ಅದರಲ್ಲಿದೆ. ಈ ಕಾರಣಗಳಿಂದ ತಂಬುಳಿಯ ಜೊತೆಗೆ ಕಲಸಿ ಮಾಡುವಂಥ ಊಟ ಹೆಚ್ಚು ಪ್ರಶಸ್ತ ಆಗ್ತದೆ. ತಂಬುಳಿ ಜೊತೆಗೆ ಹಸಿ ಪಾಕಗಳು, ಒಂದು ಕೋಸಂಬರಿ, ಇನ್ನೊಂದು ಕೊಚ್ಚು ಸೊಳ್ಳಿ ಮುಂತಾದವುಗಳು ಕೂಡ ಈಗ ಈ ತಂಬುಳಿಯ ಜೊತೆಗೆ ಊಟ ಮಾಡುವಂಥ ಪದಾರ್ಥಗಳು ಅದು ಕೂಡ ಆರೋಗ್ಯ ದೃಷ್ಟಿಯಿಂದ ಈಗ ಕಡಿಮೆ ಆಗ್ತಾ ಇದೆ. ಯಾಕೆ ಹೇಳಿದರೆ ತಂಬುಳಿ ಯಾರು ಮಾಡೋದಿಲ್ಲ ಊಟಕ್ಕೆ, ಮತ್ತು ಕೋಸಂಬರಿ ಒಂದು ಕಷ್ಟದಲ್ಲಿ. ಹಸಿ ಪಾಕಗಳು ನಮ್ಮ ಬಾಳೆ ಎಲೆಗೆ ಬರಬೇಕು ಅಂತ ಹೇಳುವ ಅಭಿಪ್ರಾಯದಿಂದ ಇವತ್ತು ಒಂದು 2-3 ಬಗೆಯ ಹಸಿ ಪಾಕಗಳ ಒಂದು ತಯಾರಿ ಮಾಡಿದ್ದೇವೆ. ಆಹಾರದ ಮಧ್ಯೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಸ್ವಲ್ಪ ನೀರನ್ನು ಕುಡಿಯುವುದು, ಮುಖ್ಯವಾಗಿ ಒಂದು ಬಗೆಯ ಆಹಾರ ತೆಗೆದುಕೊಂಡು ಮತ್ತೊಂದು ಬಗೆಯ ವ್ಯಂಜನವನ್ನು, ಅಂದರೆ ಉದಾಹರಣೆಗೆ ಪಲ್ಯವನ್ನು ತೆಗೆದುಕೊಂಡ ನಂತರ ನಾವು ಚಟ್ನಿಗೆ ಹೋಗ್ತಿದ್ರೆ, ಚಟ್ನಿಯಿಂದ ನಂತರ ಸಳ್ಳಿಗೆ ಹೋಗ್ತಿದ್ರೆ, ಅಲ್ಲಿಂದ ಸಾರಿಗೆ ಹೋಗ್ತಿದ್ರೆ, ಸಾರಿಂದ ಸಾಂಬಾರಿಗೆ ಆಗಾಗ ಬೇಕಾದಂತೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕುಡಿಯುವುದು ಯಾವಾಗಲೂ ಒಳ್ಳೆಯದು. ಮಧ್ಯದಲ್ಲಿ ಆ ನೀರು ತೆಗೆದುಕೊಳ್ಳುವುದರಿಂದ ಅಥವಾ ದ್ರವ ಪದಾರ್ಥಗಳನ್ನು ತೆಗೆದುಕೊಳ್ಳುವುದರಿಂದ ಮುಂದೆ ತೆಗೆದುಕೊಳ್ಳುವ ಆಹಾರದ ರುಚಿ ನಮಗೆ ಸರಿಯಾಗಿ ತಿಳುವಳಿಕೆ ಬರ್ತದೆ. ಇಲ್ಲಾಂದರೆ ನಾವು ಗಬಗಬ ತಿಂದ ಫಲ, ಅದಕ್ಕೆ ಫಲ ಇಲ್ಲ. ತೆಗೆದುಕೊಂಡ ಆಹಾರ ಅದಕ್ಕೆ ಫಲ ಕಾಣಿಸುವುದಿಲ್ಲ. ಅದು ದೇಹಕ್ಕೆ ಪೋಷಕಾಂಶಗಳನ್ನು ಕೊಡಬೇಕು ಅಂತಾದರೆ, ನಮ್ಮ ಮನಸ್ಸುಗೆ ತೃಪ್ತಿಯನ್ನು ಕೊಡಬೇಕಂತಾದರೆ ಅದರ ರುಚಿ, ಅದರ ಬಣ್ಣ, ಅದರ ಪರಿಮಳ ನಮಗೆ ಆಸ್ವಾದಿಸಬೇಕು. ಒಂದು ಮಾತಿದೆ ಆಹಾರದ ವಿಷಯಕ್ಕೆ ಸಂಬಂಧಪಟ್ಟಂತೆ, ತನ್ಮನ ಭುಂಜೀತ ಅಂತ. ತೆಗೆದುಕೊಳ್ಳೋ ಆಹಾರವನ್ನು ಬಹಳ ನೆಚ್ಚಿಕೊಂಡು ಆ ಆಹಾರದ ಸೃಷ್ಟಿಕರ್ತನಿಗೆ ಅಂದರೆ ದೇವರಿಗೆ, ಮೊದಲಿಗೆ ಆಹಾರವನ್ನು ಬೆಳೆದವನಿಗೆ, ಆಹಾರವನ್ನು ತಯಾರಿಸಿದವರಿಗೆ, ಆಹಾರವನ್ನು ಬಡಿಸುವವರಿಗೆ ಮತ್ತು ಸ್ವತಃ ನಮಗೆ ಅದನ್ನು ಪ್ರೀತಿಯಿಂದ ಒಪ್ಪಿಕೊಂಡು ಅದನ್ನು ಅಪ್ರಿಸಿಯೇಟ್ ಮಾಡುತ್ತಾ ಊಟ ಮಾಡಿದರೆ ಅದು ಮನಸ್ಸಿಗೆ ಹೆಚ್ಚು ತಟ್ಟುತ್ತದೆ. ಆದ್ದರಿಂದ ಆಹಾರವನ್ನು ಸಾವಕಾಶವಾಗಿ ಗಡಿಬಿಡಿ ಇಲ್ಲದೆ ತುಂಬ ನಿಧಾನವೂ ಅಲ್ಲದೆ ಸೇವಿಸುವುದು ಒಂದು ಒಳ್ಳೆಯ ಕ್ರಮ. ಈ ಪಲ್ಯ ನಂತರ ಈ ಕೊಚ್ಚಿ ಸಳ್ಳಿ ಅಥವಾ ಸಳ್ಳಿ ಕೋಸಂಬರಿಗಳ ನಂತರ ಬರುವುದು ಸಾರಿನ ಜೊತೆಗಿನ ಊಟ. ಸಾರು ಸ್ವಾಭಾವಿಕವಾಗಿ ದೀಪನ ಪಾಚನ ಗುಣ ಅಂದರೆ ನಮಗೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಸಾರಿಗೆ ಇದೆ. ಆದರೆ ಇಲ್ಲಿ ಉದ್ದೇಶ ನಮ್ಮ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡಿ ಹಸಿವನ್ನು ಉಂಟು ಮಾಡುವಂಥದ್ದು, ರುಚಿಯನ್ನು ಹೆಚ್ಚಿಸುವಂತಹ ಗುಣ ಈ ತಿಳಿ ಸಾರಿಗೆತೆ ಸಾರಿಗಿದೆ. ಪ್ರತಿಯೊಂದು ಆಹಾರಕ್ಕೂ ಅಥವಾ ಪಾನೀಯಕ್ಕೂ ತೆಗೆದುಕೊಳ್ಳಬೇಕಾದ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಇರ್ತದೆ. ಸಾರಿಗೆ ಹಪ್ಪಳ ಒಳ್ಳೆಯ ಕಾಂಬಿನೇಷನ್. ಹೆಚ್ಚಾಗಿ ಉದ್ದಿನ ಹಪ್ಪಳವನ್ನೇ ರೂಢಿಸುವುದು ಸಭೆ ಸಮಾರಂಭಗಳಲ್ಲಿ ಸಾಮಾನ್ಯ. ಕಾರ್ಯಕ್ರಮಗಳಲ್ಲಿ ಊಟ ಮಾಡುವ ಸಂದರ್ಭದಲ್ಲಿ ಸಾರಿಗಿಂತ ಮೊದಲು ಹಪ್ಪಳ ಬರ್ತದೆ. ಹಪ್ಪಳ ಬಂದು ಸಾರು ಬರಲಿಕ್ಕೆ ಆಗುವಾಗ ಪ್ರತಿಯೊಬ್ಬರು ಈ ಹಪ್ಪಳವನ್ನು ಹುಡಿ ಮಾಡುವ ಒಂದು ಶಬ್ದ ನಾನು ಗಮನಿಸ್ತಾ ಇರ್ತೇನೆ. ಖಂಡಿತವಾಗಿ ಒಂದು ಆಹಾರದ ಶಬ್ದ, ಬಣ್ಣ, ವಾಸನೆ ಇದೆಲ್ಲವೂ ಕೂಡ ತೆಗೆದುಕೊಳ್ಳುವ ವ್ಯಕ್ತಿಯ ಮೇಲೆ ಪರಿಣಾಮ ಬೀಳ್ತಾ ಇರ್ತದೆ. ಸಾಮಾನ್ಯವಾಗಿ ಈಗ ಸಾರಿನ ನಂತರ ಸಾಂಬಾರು ಅಂತೇಳಿ ಲೆಕ್ಕ. ಈ ಸಾಂಬಾರ ಅಥವಾ ಸಾಂಬಾರು ಅನ್ನುವ ಶಬ್ದ ಬಹುಶಃ ಸಾಂಬಾರ ಸಾಮಗ್ರಿಗಳು ಅಂದರೆ ಸ್ಪೈಸಸ್ ಏನು ಜೀರಿಗೆ, ಮೆಂತೆ, ಕೊತ್ತಂಬರಿ, ಸಾಸಿವೆ ಇಂಥದ್ದುಗಳನ್ನು ಸಮೃದ್ಧಿ ಆಗಿರುವ ಕಾರಣ ಬಹುಶಃ ಅದಕ್ಕೆ ಸಾಂಬಾರು ಅನ್ನೋ ಶಬ್ದ ಬಹುಶಃ ಬಂದಿರ್ಬೋದು. ಅದನ್ನು ಸಾಧಾರಣ ದಕ್ಷಿಣ ಕನ್ನಡದ ಪರಿಸಲ್ಲಿ ಕೊದ್ಯೋಲು, ಕೊದಿಲು ಎನ್ನುವ ಶಬ್ದಗಳಿಂದ ಕೂಡ ಕರೀತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ತರಕಾರಿಗಳ ಹೋಳುಗಳಿರ್ತದೆ. ಈ ಸಾರಿಗಿಂತ ಭಿನ್ನವಾಗಿ ಪಚನ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಗುಣ ಇದೆ. ಸಾರಿಗೆ ದೀಪನ ಶಕ್ತಿಯನ್ನು ಅಂದರೆ ಜಠರಾಗ್ನಿಯನ್ನು ಹೆಚ್ಚಿಸುವಂಥ ಗುಣ ಇತ್ತು. ಈ ಸಾಂಬಾರಿಗೆ ತೆಗೆದುಕೊಂಡ ಅನ್ನವನ್ನು ಸ್ವತಃ ಜೀರ್ಣ ಮಾಡುವಂತಹ ಗುಣ ಇದೆ. ಅದಕ್ಕೆ ಪಾಚಕ ಗುಣ ಅಂತ ಹೇಳ್ತೇವೆ. ಈಗ ಸಾಂಬಾರು ಊಟ ಮಾಡಿದಲ್ಲಿಗೆ ಊಟದ ಗತಿ ಬದಲಾವಣೆ ಆಗ್ತದೆ. ಒಂದು ಹಂತ ಹೊಟ್ಟೆ ತುಂಬಿರ್ತದೆ, ಆಗ ಬರುವಂಥದ್ದು ಪಾಯಸ. ಊಟದಲ್ಲಿ ಪಾಯಸಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಅದು ಸುರಿದು ಉಣ್ಣುವಂತಹ ಪಾಯಸ. ಈಗ ಯಾವ ರೀತಿ ಹಪ್ಪಳವನ್ನು ಹಪ್ಪಳ ಸಾರಿನ ಊಟ ಮಾಡುವಾಗ ಶಬ್ದ ಬರ್ತದೆ, ಅದೇ ರೀತಿ ಸುರಿದು ಊಟ ಮಾಡುವಾಗ ಅದಕ್ಕೂ ಒಂದು ರೀತಿಯಂತಹ ಗಮ್ಮತ್ತೇ ಬೇರೆ. ಇದು ದೇಹದ ಮತ್ತು ಮನಸ್ಸಿಗೆ ತೃಪ್ತಿಯನ್ನು ಕೊಡುವಂತಹ ಆಹಾರ. ಮತ್ತು ಹೆಚ್ಚಾಗಿ ಇಂಥ ಎಲ್ಲ ಆಹಾರಗಳು ಕೂಡ ಇನ್ಸ್ಟಂಟ್ ಎನರ್ಜಿ, ಕೂಡಲೇ ದೇಹಕ್ಕೆ ಶಕ್ತಿಯನ್ನು ಕೊಡುವಂತಹ ಆಹಾರಗಳು. ಪಾಯಸದ ಜೊತೆಗೆ ಸಿಹಿ ಭಕ್ಷ್ಯ ಬರಲಿಕ್ಕಿದೆ. ಜೊತೆಗೆ ಹಣ್ಣು ಹಂಪಲುಗಳನ್ನು ಕೂಡ ಬಡಿಸುವಂಥ ಕ್ರಮ ಕೂಡ ಈ ಮಧ್ಯದಲ್ಲೇ ಇದೆ. ಮುಂದಕ್ಕೆ ಕಾಯಿ ಹೋಳಿ. ಇಷ್ಟರವರೆಗೆ ತೆಗೆದುಕೊಂಡಂಥ ಬೇರೆ ಬೇರೆ ರೀತಿಯ ಆಹಾರಗಳು ಅದು ಖಾರದ್ದಿರ್ಬೋದು, ಉಷ್ಣದ್ದಿರ್ಬೋದು, ಸಿಹಿಯದ್ದಿರ್ಬೋದು, ಅದಕ್ಕೆ ಒಂದು ಚೊಗರುನ ಲೇಪನ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಹುಳಿ ಮೇಲಾರ ಅಥವಾ ಮೇಲಾರ ಹೆಚ್ಚು ಪ್ರಶಸ್ತವಾಗ್ತದೆ. ಇದು ಕರುಳಿಗೆ ಬಲವನ್ನು ಕೊಡ್ತದೆ. ಬಹಳ ಮುಖ್ಯವಾಗಿ ದೊಡ್ಡ ಕರುಳಿಗೆ ಬಲವನ್ನು ಕೊಡುವಂತಹ ಅಂಶ ಇದೆ. ಮತ್ತು ವಿವಿಧ ರೀತಿಯ ಜೀರ್ಣಾಂಗ ವ್ಯವಸ್ಥೆಗೆ ಪೂರಕವಾದಂಥ ಅಂಗಾಂಗಗಳಿದೆ. ಯಕೃತ್ ಅಂದರೆ ನಾವು ಲಿವರ್ ಅಂತ ಹೇಳ್ತೇವೆ, ಪ್ಯಾಂಕ್ರಿಯಾಸ್ ಅಂತ ಹೇಳಿ ಮೇದೋಜೀರಕ ಗ್ರಂಥಿ, ಇವುಗಳನ್ನೆಲ್ಲ ದೃಢಗೊಳಿಸುವಂಥ ಗುಣ ಈ ಹುಳಿ ಮೇಲಾರ ಅಥವಾ ಹುಳಿಗಿದೆ. ಅಂದರೆ ಈಗ ಈ ಎಲ್ಲ ಊಟ ಮಾಡುವಂತಹ ಕ್ರಮಗಳೇನಿದೆ ಅದಕ್ಕೆಲ್ಲ ಈ ರೀತಿಯಾಗಿ ಆಗಬೇಕು ಅಂತೇಳಿ ಸಾಂಪ್ರದಾಯಿಕವಾಗಿ ಅನುಸರಿಸಿಕೊಂಡು ಬಂದದ್ದಕ್ಕೆ ಅದರಿಂದಲೇ ಹಿಂದೆ ಇರುವಂತಹ ಒಂದು ಉದ್ದೇಶ. ಹೌದು, ಸಂಪ್ರದಾಯ ಮತ್ತು ಶಾಸ್ತ್ರೀಯತೆ ಇದರ ಒಂದು ತುಲನೆ ಜೊತೆಗೆ ಅದಕ್ಕೆ ಒಂದು ಸೈದ್ಧಾಂತಿಕವಾದ ಜೊತೆಗೆ ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ನಾವು ಗಟ್ಟಿ ಮಾಡಿ ಕೊಡಬಹುದು. ಅದು ಇಂದಿನ ತುರ್ತು ಅಗತ್ಯ ಕೂಡ. ಕಾಯಿ ಹುಳಿ ಆದ ನಂತರ ಮಜ್ಜಿಗೆ. ಇನ್ನು ಊಟದ ಪರಿಪೂರ್ಣತೆ ಬರುವುದು ಮಜ್ಜಿಗೆಯ ಊಟ ಮಾಡಿದಾಗ. ಭಾರತೀಯ ಭೋಜನ ಪದ್ಧತಿ ವ್ಯವಸ್ಥೆಯಲ್ಲಿ ಹೇಳ್ತೇವೆ ಮಜ್ಜಿಗೆ ಅನ್ನುವುದು ಈ ಭೂಲೋಕದ ನಮ್ಮ ಜನರ ಅಮೃತದ ಹಾಗೆ ಅಂತ. ಯಾಕಂದರೆ ತಕ್ರಂ ಶಕ್ರಸ್ಯ ದುರ್ಲಭ ಅಂತ. ಈ ಮಜ್ಜಿಗೆ ದೇವಲೋಕದ ಇಂದ್ರನಿಗೂ ಕೂಡ ದುರ್ಲಭ. ಆದರೆ ನಾವು ಇವತ್ತು ಸಮೃದ್ಧಿ ಪಡೆದಿದ್ದೇವೆ ಮಜ್ಜಿಗೆಯ ಮೂಲಕ. ಮಜ್ಜಿಗೆ ನಮ್ಮ ಕರುಳನ್ನು, ಮುಖ್ಯವಾಗಿ ದೊಡ್ಡ ಕರುಳನ್ನು ಮತ್ತು ಸಣ್ಣ ಕರುಳಿನ ಮಧ್ಯಭಾಗವನ್ನು ಗಟ್ಟಿ ಮಾಡುವಂತಹ, ಚುರುಕುಗೊಳಿಸುವಂಥ ಗುಣ ಅದಕ್ಕಿದೆ. ಜೊತೆಗೆ ಈ ನಾವು ಬ್ಯಾಕ್ಟೀರಿಯಲ್ ಫ್ಲೋರಾ ಅಂತ ಏನು ಹೇಳ್ತೇವೆ, ಕರುಳಿನ ಒಳಪದರವನ್ನು ಗಟ್ಟಿ ಮಾಡುವಂಥ, ಅದಕ್ಕೆ ಬೇಕಾಗಿರುವಂಥ ಹೆಲ್ದಿ ಬ್ಯಾಕ್ಟೀರಿಯಾಗಳನ್ನು ಅಂಟಿಸಿ ಇಡುವಂತಹ ಗುಣ ಅದಕ್ಕೆ ಇರುವ ಕಾರಣ ನಮಗೆ ಇರುವ ಎಷ್ಟೋ ಎನ್ಸೈಮಲ್ ಆ್ಯಕ್ಟಿವಿಟೀಸ್ಗೆ ಅದು ಹೆಚ್ಚು ಅನುಕೂಲ ಮಾಡಿಕೊಡ್ತದೆ. ಮುಖ್ಯವಾಗಿ ಈ ಅಜೀರ್ಣದಿಂದ ಬರುವ ಹಲವಾರು ರೋಗಗಳು ಇದೆ. ಏನು ನಾವು ಕಾಣ್ತಾ ಇದ್ದೇವೆ, ಬೇದಿ, ಆಮಶಂಕೆ ಅಥವಾ ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಗ್ರಹಣಿ ಅಂತ ಹೇಳ್ತೇವೆ. ಈ ಎಲ್ಲ ರೋಗಗಳನ್ನು ಕೂಡ ಹತೋಟಿಯಲ್ಲಿ ಇಡುವಂತಹ ಗುಣ ಮಜ್ಜಿಗೆಗಿದೆ. ಇವತ್ತು ಜನರ ಅನುಕೂಲ ಮತ್ತು ಆ ಬಯಕೆ ಅಥವಾ ಉತ್ಸುಕತೆಯ ಮೇಲೆ ಅದು ಮೊಸರು, ಮಸಾಲೆ ಮಜ್ಜಿಗೆ ಹೀಗೆ ವಿಭಿನ್ನ ಕಲ್ಪನೆಗಳನ್ನು ಪಡೆದುಕೊಂಡಿದೆ. ಬಿಟ್ಟರೆ ಮುಖ್ಯವಾಗಿ ಮಜ್ಜಿಗೆಯ ಊಟ ಆಹಾರದ ಕೊನೆಗೆ ಭೋಜನದ ಕೊನೆಗೆ ತೆಕೊಂಡ್ರೆ ನಮ್ಮ ಊಟ ಪರಿಪೂರ್ಣತೆ ಆಗ್ತದೆ. ಬಡಿಸಿದ್ದೆಲ್ಲ ಬಾಳೆ ಎಲೆಯಲ್ಲಿ ಖಾಲಿಯಾಗಿದೆ, ಊಟ ಮಾಡಿದವರಿಗೆ ಸಂಪೂರ್ಣ ತೃಪ್ತಿಯಾಗಿದೆ. ಎಲೆ ನೋಡುವಾಗಲೇ ಗೊತ್ತಾಗ್ತದೆ. ಬೇಕಾದಷ್ಟೇ ಹಾಕಿಸಿಕೊಂಡು ಬೇಕಾದಷ್ಟು ಊಟ ಎಲ್ಲರೂ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ನಮಗೆ ಇಷ್ಟವಾದ ಆಹಾರವನ್ನಾದರೂ ಕೂಡ ಭೋಜನವನ್ನಾದರೂ ಕೂಡ ಎಷ್ಟು ತೆಗೆದುಕೊಳ್ಳಬೇಕು ಅನ್ನೋ ಒಂದು ಮಿತಿ ಇದೆ. ಅದು ನಮ್ಮ ಹೊಟ್ಟೆಯ 4/3 ಭಾಗ ಅಥವಾ 2 ಭಾಗ ಆಹಾರವನ್ನು ನಾವು ತುಂಬಿಸಿಕೊಳ್ಳಬಹುದು. ಉಳಿದಂತಹ ಭಾಗವನ್ನು ನಾವು ಗಾಳಿಯ ಸಂಚಾರಕ್ಕೆ ಮೀಸಲಿಡಬೇಕು. ಮತ್ತು ಆಹಾರವನ್ನು ತೆಗೆದುಕೊಳ್ಳುವಾಗ ಕೂಡ ಸ್ವಸ್ವಾದಿಕ್ಕೆ ಮೃತಾವೃತವು ಅಂದರೆ ಚೆನ್ನಾಗಿ ಆರೋಗ್ಯದಿಂದ ಬಾಳಬೇಕಾದ್ರೆ ನಿತ್ಯಂ ಸರ್ವರಸಾಭ್ಯಾಸ, ಎಲ್ಲ ರೀತಿಯ ಷಡ್ರಸ ಭೋಜನ ಅಂತ ಮಧುರ ಆಮ್ಲ ಲವಣ ಕಟು ತಿಕ್ತ ಕಷಾಯಿ 6 ರಸಗಳಿಂದ ಕೂಡಿದಂಥ ಆಹಾರ ದ್ರವ್ಯಗಳನ್ನು ಹಿತಮಿತ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅನ್ನುವುದು ನಮ್ಮ ಆಹಾರ ಕ್ರಮದಲ್ಲಿ ವಿಶೇಷವಾಗಿ ಹೇಳಿದೆ. ಸಾಂಪ್ರದಾಯಿಕತೆ ಮತ್ತು ಅದರ ಸೈಂಟಿಫಿಕ್ ಆಗಿರುವಂಥ ರೀಸನು ಮತ್ತು ನಮ್ಮ ಅನುಭವಗಳು ಎಲ್ಲವೂ ಸೇರಿಕೊಂಡು ಒಂದು ನಮ್ಮ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಹಾಗೆ ಎಲ್ಲರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಖಂಡಿತವಾಗಿ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಶೇರ್ ಮಾಡಿದನ್ನ ವಿಷಯವನ್ನು ತಲುಪಿಸಬೇಕು ಅಂತ ಹೇಳುವಂಥದ್ದು. ಅಂದರೆ ಎಲ್ಲರೂ ಕೂಡ ಊಟ ಮಾಡುವಂಥವರೇ, ಅದರ ಬಗ್ಗೆ ಇರುವಂಥ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಕೂಡ ಉಂಟು. ಅಂದರೆ ಅದರ ಬಗ್ಗೆ ಇರುವಂಥ ಸೈಂಟಿಫಿಕ್ ಆಗಲಿ ಅಥವಾ ಸಾಂಪ್ರದಾಯಿಕವಾಗಿರುವಂಥ ಟಚ್ ಅಂತ ಹೇಳಿ ಗೊತ್ತಿಲ್ಲ. ಹಾಗೆ ಇವತ್ತು ನೀವು ಅದನ್ನು ತಿಳಿಸಿಕೊಟ್ಟಿದ್ದೀರಿ. ತುಂಬ ಚೆನ್ನಾಗಿ ಎಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿಯೇ ಸಿಂಪಲ್ ಆಗಿ ಹೇಳಿಕೊಟ್ಟಿದ್ದೀರಿ. ಹಾಗೆ ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಇವತ್ತಿನ ವಿಡಿಯೋ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಜನರಿಗೆ ತಲುಪಿಸಿ ಎಲ್ಲರಿಗೂ ಕೂಡ ಈ ವಿಷಯ ಗೊತ್ತಾಗುವ ರೀತಿಯಲ್ಲಿ ಆಗಲಿ ಅಂತ ಹೇಳುವಂಥದ್ದು ನಮ್ಮ ಇವತ್ತಿನ ಈ ವಿಡಿಯೋದ ಉದ್ದೇಶ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.